ಸಮಯವನ್ನು ಕೇಳ್ತಾ ಇದ್ದಾರೆ, ಯಾಕಂದ್ರೆ ಅವರಿಗೆ ಇದಾಗ್ತಾ ಇಲ್ಲ, ಪ್ರಯಾಣಿಕರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನರಮ ಸ್ಟಾರ್ಟ್ ಆಗಲಿಲ್ಲ ಅಂತ ಏನು ನಿಲ್ಲಿಸಿಲ್ಲ, ನರಮ ಸ್ಟಾರ್ಟ್ ಆಗಿದೆ. ಅದು ಎಷ್ಟು ಬಸ್ ಅವ್ರ ಮುಂಚೆ ಇತ್ತು ಅಷ್ಟು ಸ್ಟಾರ್ಟ್ ಆಗಿದೆ. ಬಟ್ ನಾವು ಈಗ ಅವ್ರಿಗ ಅವ್ರು ನಡೆಸಿದ್ರು ಲಾಸಲ್ಲೇ ನಡೆಸ್ತಾ ಇದ್ದಾರೆ, ಸಿಟಿ ಬಸ್ಸು ಏನು ಲಾಭದಲ್ಲಿ ನಡೆಸ್ತಾ ಇಲ್ಲ, ಯಾಕಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆಲ್ಲ ಆದ್ರಿಂದ ಮತ್ತು ಇನ್ನೂ ಜನ ಅದರಲ್ಲಿ ಪೂರ್ತಿಯಾಗಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಆಗಿದೆ. ನರಮ ಬಸ್ಸನ್ನು ಮೂರಕ್ಕೆ ದೂರ ಪ್ರಾರಂಭ ಮಾಡ್ತೇವೆ. ಅಂತೂ ಶಾಲೆ ಕಾಲೇಜ್ ಆದಮೇಲೆ 100%, ಯಾಕಂದರೆ ಶಾಸ್ತ್ರದಲ್ಲಿ ಮೇಜರ್ ನರಮ ಬಸ್ನವರಿಗೆ ಬೆನಿಫಿಟ್ ಇರುವಂತಹದ್ದು ಶಾಲಾ ಕಾಲೇಜಿನಲ್ಲಿ. ಶಾಲಾ ಕಾಲೇಜು ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಅವರಿಗೆ ಲಾಸ್ ಆದರೂ ನರಮ ಬಸ್ಸನ್ನು 100% ಸ್ಟಾರ್ಟ್ ಚಾಲು ಮಾಡ್ತೇವೆ. ಅಲ್ಲೇನು ಸಮಸ್ಯೆ ಈಗ, ಯಾಕಂದರೆ ಈಗ ಹಿಂದೆ ಏನಾಯಿತು, ನರಮ ಬಸ್ಗಳನ್ನು ಸಿಟಿ ಬಸ್ನ ಎದುರಲ್ಲೇ ಬಿಟ್ಟು ಆಚೆಯಿಂದ ಸಿಟಿ ಬಸ್ನವರಿಗೂ ಇಲ್ಲ. ಇವರು ಈಗ ಆ ಥರ ಮಾಡಿದರೆ ಆಚೆಯಿಂದ ಸಿಟಿ ಬಸ್ನವ್ರು ನಾವು ಒತ್ತಾಯ ಪೂರ್ವಕವಾಗಿ ಈಗ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಒಂದು ವಾರ ನಾವೇ ನಾವು ನೋಡಿದ್ದೇವೆ ಎಷ್ಟಾಗಿದೆ. ನಮ್ಮದ್ದು 13 ಬಸ್ಸುಗಳಲ್ಲಿ ನಮಗೆ ಟೋಟಲ್ ಆದಂಥ ಟ್ರಾವೆಲ್ ಮಾಡಿದಂಥವ್ರು ಇಲ್ಲಿ ಇಲ್ಲಿ 10 ಬಸ್ಸಲ್ಲಿ 30,000 ಜನ. ಸೊ ಅದು ಅವರಿಗೆ ಒಂದು ಬಸ್ಸಿಗೆ, ನಮಗೆ ಒಂದು ಬಸ್ಸಿಗೆ 5,000 ಬಸ್ಸು ನಮಗೆ ವಿದೌಟ್ ಟ್ಯಾಕ್ಸ್, ವಿದೌಟ್ ಕಂಡಕ್ಟರ್ ಚಾರ್ಜ್, ಮೇಂಟೆನೆನ್ಸ್ ಬಿಲ್ಲದೆ 5,000 ರೂಪಾಯಿ ನಮಗೊಂದು ಬಸ್ಸಿಗೆ ಸಿಟಿ ಬಸ್ ನಡೆಸುವಾಗ ನಮ್ಗೆ ಬಂದಿದೆ. ಡ್ರೈವರ್ ಪಾಠ, ಕ್ಲೀನಿಂಗು ಮತ್ತು ಡೀಸೆಲ್ ಚಾರ್ಜ್. ಸೊ ಅವರಿಗೆ ಕನಿಷ್ಠ 7,500 ರೂಪಾಯಿ ಬೇಕು. ಸೊ ಹಾಗಾಗಿ ಇಂದು ಎದುರೆದುರು ಬಸ್ಸುಗಳು ನರ್ಮಲ್ಲಿ ಹಾಕಿ ಅದು ಇಲ್ಲ ಕಡೆ ಇದು ನಿಲ್ಲಿಸಿಬಿಟ್ರೆ ಕಷ್ಟ ಆಗ್ತದೆ. ಸೊ ಅದಕ್ಕೆ ಈಗ ಎಲ್ಲಿ ಬೇಡಿಕೆಗಳಿದೆ, ಎಲ್ಲಿ ಕಾಲಿದೆ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಶಾಲಾ ಕಾಲೇಜು ಸ್ಟಾರ್ಟ್ ಆದಮೇಲೆ ಕಂಪಲ್ಸರಿ ನರ್ಮನ್ನ ಮಾಡ್ತಾರೆ. ನರ್ಮನ್ನ ಏನು ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾನು ಕಾಂಗ್ರೆಸ್ನವರು ಅಪಾರ್ಥ ಮಾಡಿದ್ರು, ನರ್ಮನ್ನ ಮುಗಿಸ್ತಿರಲಿಲ್ಲ, ನರ್ಮನ್ನ ನಿಲ್ಲಿಸೋದೇ ಇರಲಿಲ್ಲ. ನರ್ಮಲ್ಲಿ ತುಂಬ ಬೆನಿಫಿಟ್ಸ್ ಇರುವಂಥದ್ದು ವಿದ್ಯಾರ್ಥಿಗಳಿಗೆ, ಅದನ್ನು ನಾವು ಅದು ಚಾಲಾ ಬಂದ ಸಂದರ್ಭದಲ್ಲಿ ಮಾಡ್ತೀವಿ. ಈಗ ನರಮ ಬಸ್ ಇದೆ, ಈಗಲೂ ರನ್ ಆಗ್ತಾ ಇದೆ. ರೇರ್ ಕಮ್ಮಿ ನಾವು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲ ಗೌರ್ಮೆಂಟ್ ಬಸ್ಗಳು ಓಡಬೇಕು, ಲಾಭ ನಷ್ಟವನ್ನು ನೋಡಬೇಡಿ, ಸರ್ಕಾರ ಮಾಡ್ತಾರೆ ಅಂತ ಹೇಳಿದೆ. ಮಾಡ್ತಾರೆ, ನರಮ ಬಸ್ ಓಡ್ತಾ ಇದೆ, ಆದ್ರೆ ಆ ಪ್ರಮಾಣದಲ್ಲಿ ಇಲ್ಲ. ನಾನು ಹೇಳ್ತೇನೆ, ಎಲ್ಲಿ ಎಲ್ಲಿ ಪ್ರೈವೇಟ್ ಕೊಡುಗಿಲ್ಲ ಅಲ್ಲಿ ಕಡ್ಡಾಯವಾಗಿ ಬಿಡಲೇಬೇಕು ಅಂತ ಹೇಳಿದೆ. ನೀವು ಕಾಂಪಿಟೇಷನ್ ಫಸ್ಟ್ ಹೇಳ್ತೇನೆ, ಕಾಂಪಿಟೇಷನ್ ಮಾಡಿ ಅವರಿಗೂ ಇಲ್ಲ ಇವರಿಗೂ ಇಲ್ಲ ಮಾಡುವಂತ ಪ್ರಮೇಯ ಇಲ್ಲ. ಆರ್ಥಿಕವಾಗಿ ನೀವು ಟೈಮಿಂಗ್ಸ್ ನೋಡಿದ್ರೆ ಒಂದೊಂದು ನಿಮಿಷ 2 ನಿಮಿಷ ಮುಂಚೆಗೆ ಟೈಮಿಂಗ್ಸ್ ಇದೆ. ಅದು ಬೇಡ, ನಮ್ಮ ನಿರ್ಧಾರ ಸರ್ಕಾರದ ಬಸ್ ಆದರೂ ಆ ಸರ್ಕಾರದನ್ನ ಲಾಸ್ ಅಲ್ಲಿ ನಡೆಸುವಂತ ಅವಶ್ಯಕತೆ ಇಲ್ಲ. ನಾನೇನು ಹೇಳಿದ್ದೆ ಸ್ಪಷ್ಟವಾಗಿ ಹೇಳಿದೆ, ಯಾವಾಗ ಬಿಡ್ತೇವೆ ಮುಖ್ಯಮಂತ್ರಿಗಳೇ. ಈಗ ಬಸ್ ಬಿಡ್ತಾ ಇದೆ, ನಾನೆಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಇದು ಸ್ಟಾರ್ಟ್ ಆದ ಕೂಡಲೇ ಅಲ್ಲಿ ಮ್ಯಾಕ್ಸಿಮಮ್ ನರ್ಮ್ನಲ್ಲಿ ಬೆನಿಫಿಟ್ಸ್ ಇರುವಂತಹದ್ದು ವಿದ್ಯಾರ್ಥಿಗಳು. ಈಗ ನಿಮಗೆ ಪ್ರಯಾಣಿಕರಿಗೆ ಖಾಸಗಿ ಬಸ್ಸಿಗೆ ಮತ್ತು ಇದಕ್ಕೆ ವ್ಯತ್ಯಾಸ ಇಲ್ಲ. ಅದರಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗಾಗುವಾಗ ಯಾವ ಲಾಸ್ ನೋಡಿಲ್ಲ, ಪೂರ್ತಿ ಎಷ್ಟು ನಾರ್ಮ್ ಇದೆ ಅದು ಬಿಡ್ತದೆ. ಸಿಟಿ ಬಸ್ ಮಾಡಿ ಸರ್ ನೋಡಿ, 85 ಬಸ್ಗಳಲ್ಲಿ ಈಗ ಬಿಟ್ಟಂತಹದ್ದು 24 ಬಸ್ ಮಾತ್ರ. ಹೌದು ಸರ್, ಅವ್ರಿಗೆ ವರ್ಕೌಟ್ ಆಗ್ತಾ ಇಲ್ಲ, ಅವರು ಲಾಸ್ ಮಾಡ್ತಾ ಇದ್ದಾರೆ. 85 ಬಸ್ಗಳಲ್ಲಿ 24 ಬಸ್ ಬಿಟ್ಟು ಅದು ನಾವು ಪ್ರತಿಯೊಂದನ್ನು ಬಸ್ ಮಾಲಕರ ದೃಷ್ಟಿಯಿಂದ ನೋಡ್ತೀವಿ. ವ್ಯವಸ್ಥೆಯ ಒಬ್ಬ ಶಾಸಕನಲ್ಲಿ ಸರ್ ಜನಸಾಮಾನ್ಯರ ಜನಸಾಮಾನ್ಯರ ಪರವಾಗಿ ಯಡಿಯೂರಪ್ಪನವರು ಹೇಳಿದ್ದನ್ನು ನೇರವಾಗಿ ನೀವು ಜಾರಿ ತರಬಹುದಾಗಿತ್ತು. ನಾನು ನೇರವಾಗಿ ಹೇಳ್ತೇನೆ, ಅದು ಒಂದು ವ್ಯವಸ್ಥೆ. ಸಿಟಿ ಬಸ್ಸು ಇಲ್ಲಿ, ಅದರಲ್ಲಿ ಒಂದಷ್ಟು ಡ್ರೈವರ್ಸ್ ಇದ್ದಾರೆ, ಅದರಲ್ಲಿ ಒಂದಷ್ಟು ಕಂಡಕ್ಟರ್ಸ್ ಇದ್ದಾರೆ. ಇಲ್ಲಿಯ ಜನ ನೂರಾರು ವರ್ಷಗಳಿಂದ ಪ್ರೈವೇಟ್ ಬಸ್ಗಳನ್ನು ಅವಲಂಬಿಸ್ಕೊಂಡು ಬಂದಿದ್ದಾರೆ. ಅದರರ್ಥ ನರಮ್ ಬಸ್ ಬೇಡ ಅಂತ ಹೇಳಿಲ್ಲ, ಸುಮ್ಮನೆ ಕಾಂಪಿಟೇಷನ್ ಮಾಡಿ ನೋಡಿ. ನಿಮಗೆ ಪ್ರೈವೇಟ್ ಬಸ್ಗಳನ್ನು ಹಾಕಬೇಕು ಅಂತಂದರೆ ನಾವು ಒತ್ತಾಯ ಪೂರ್ವಕ ನರ್ಮನ್ ಅದರ ಮತ್ತು ಎಷ್ಟು ಮೀಟಿಂಗ್ ಮಾಡಿದ್ದೇವೆ ಹಾಕಿ ಅಂತ ಅವ್ರು ಹಾಕ್ತಾ ಇಲ್ಲ. ಮುಖ್ಯಮಂತ್ರಿ ಹೇಳಿದ್ರು ಅವರಿಗೆ ಈಗ ಲಾಸ್ ಅಂತ ಆಗ್ತಾ ಇಲ್ಲ. ನೀವು ಅದರ ಮೇಲೆ ಖಾಸಗಿಯವರಂತೂ ಎಷ್ಟು ಮೀಟಿಂಗ್ ಮಾಡಿದ್ರು ಅವರು ಹಾಕಲಿಲ್ಲ. ಕಡೆಗೆ ಒಂದು ವಾರ ನಾವೇ ಉಚಿತವಾಗಿ ನಾವು ಹಣ ಖರ್ಚು ಮಾಡಿ ಹಾಕಿದ್ದೆ ಹಾಕಿದ್ರೆ ಅವರಿಗೊಂದು ಅಭ್ಯಾಸ ಆಗಲಿ, ಜನರಿಗೂ ಪ್ರಾರಂಭ ಆಗಲಿ ಅಂತ. ಅದು ಮಾಡಿದಂಥದ್ದು ಜನಸಾಮಾನ್ಯರಿಗೋಸ್ಕರ, ನಾವು ಮಾಡಿದಂಥದ್ದು ಪ್ರೈವೇಟ್ ಬಸ್ನವರಿಗೋಸ್ಕರ ಅಲ್ಲ. ಆದರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವತ್ತು ನರಮ್ ಬಸ್ಗಳು ಎಲ್ಲಿ ಕಾಲೇಜ್ ಶಾಲೆ ಸ್ಟಾರ್ಟ್ ಆಗೋ 100% ಎಲ್ಲವೂ ಸ್ಟಾರ್ಟ್ ಆಗ್ತದೆ. ಈಗ ನಿಮ್ಮ ಸಿಟಿ ಬಸ್ಸು ಎಲ್ಲವೂ ಸ್ಟಾರ್ಟ್ ಆಗಲಿಲ್ಲ, ಆಗೋದಿಲ್ಲ ಅವರಿಗೆ.
ಈಗಲೂ ಅವ್ರು ಲಾಸ್ ಬೊಗ್ಗಡಿತಾ ಇದ್ದಾರೆ, ನಮ್ಮ ಒತ್ತಡದಲ್ಲಿ ಅವ್ರು ಮಾಡ್ತಾ ಇರುವಂತ ನೀವು ನಡೆಸ್ಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ.